ಎಲ್ರಿಗೂ ಜೈ ಶ್ರೀರಾಮ್ ಮಕ್ಕಳ ಇವತ್ತು ನಾವು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಈ ಪಾಠವನ್ನು ಕಲಿಯುವ ಈ ಪಾಠದ ಮೊದಲ ಭಾಗದಲ್ಲಿ ನಾವು ಕಲಿಯುವಂತಹ ಅಂಶಗಳು ಮೊದಲನೇದಾಗಿ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ಇದರಲ್ಲಿ ನಾಗರಿಕ ಸೇವೆಗಳು ನ್ಯಾಯಾಂಗ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಹಾಗೂ ಸೈನಿಕ ವ್ಯವಸ್ಥೆ ಅದೇ ರೀತಿ ಎರಡನೇದಾಗಿ ಭೂ ಕಂದಾಯ ನೀತಿಗಳು ಈ ಭೂಕಂದಾಯ ನೀತಿಗಳಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿ ಮಹಲ್ವಾರಿ ಪದ್ಧತಿ ರೈತ್ವಾರಿ ಪದ್ಧತಿ ಇಷ್ಟು ವಿಷಯಗಳನ್ನು ಈಗ ವಿವರವಾಗಿ ತಿಳ್ಕೊಳ್ಳುವ ಮಕ್ಕಳೇ ಈ ಭೂಪಟವನ್ನು ಗಮನಿಸಿ ಬೇರೆ ಬೇರೆ ಬಣ್ಣದಲ್ಲಿ ಭೂಭಾಗವನ್ನು ಗುರುತಿಸಿದ್ದಾರೆ ಮಕ್ಕಳೇ ಅಂದರೆ ಭಾರತದಲ್ಲಿ ಬೇರೆ ಬೇರೆ ರಾಜಮನೆತನಗಳು ಆಳ್ವಿಕೆ ಮಾಡ್ತಾ ಇದ್ದರು ಆದರೆ ಹೀಗೆ ಆಳ್ವಿಕೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಸಾಮ್ರಾಜ್ಯ ವಿಸ್ತಾರದ ವಿಷಯದಲ್ಲಿ ಒಂದಷ್ಟು ರಾಜರುಗಳ ನಡುವೆ ವೈಮನಸ್ಸುಗಳು ಇತ್ತು ಒಂದು ರೀತಿಯ ರಾಜಕೀಯ ಅರಾಜಕತೆ ಕೂಡ ಇಲ್ಲಿ ಸೃಷ್ಟಿಯಾಗ್ತದೆ ಇವೆಲ್ಲವುಗಳನ್ನು ಗಮನಿಸ್ತಾ ಇದ್ದಂತಹ ಬ್ರಿಟಿಷರು ಇದನ್ನು ತಮ್ಮ ರಾಜಕೀಯ ಏಳಿಗೆಗೆ ಬಳಸಿಕೊಳ್ತಾರೆ ಅದಕ್ಕೋಸ್ಕರ ಬೇರೆ ಬೇರೆ ನೀತಿಗಳನ್ನು ಇಲ್ಲಿ ಜಾರಿಗೆ ತರ್ತಾರೆ ನಾವು ಈಗಾಗಲೇ ಹಿಂದಿನ ಪಾಠಗಳಲ್ಲಿ ಗಮನಿಸಿದ್ದೇವೆ ಸಹಾಯಕ ಸೈನ್ಯ ಪದ್ಧತಿ ಇರ್ಬೋದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಇರ್ಬೋದು ಇಂತಹ ನೀತಿಗಳನ್ನು ಅಳವಡಿಸಿಕೊಳ್ತಾರೆ ಹಾಗೆಯೇ ಸಂಧಾನ ಮಾರ್ಗವನ್ನು ಕೂಡ ಬಳಸಿಕೊಳ್ತಾರೆ ಈ ಚಿತ್ರದಲ್ಲಿ ನೀವು ನೋಡ್ಬೋದು ಬ್ರಿಟಿಷ್ ಅಧಿಕಾರಿಗಳು ದೇಶೀಯ ರಾಜರ ನಡುವೆ ಸಂಧಾನಕ್ಕೋಸ್ಕರ ಪ್ರಯತ್ನಿಸ್ತಾ ಇರುವಂಥದ್ದು ಒಂದು ವೇಳೆ ಈ ರೀತಿಯ ಸಂಧಾನಕ್ಕೆ ದೇಶೀಯ ರಾಜರು ಒಪ್ಪಲಿಲ್ಲ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಯುದ್ಧ ನೀತಿಯನ್ನು ಅಳವಡಿಸಿಕೊಳ್ತಾ ಇದ್ರು ಹೀಗೆ ಬೇರೆ ಬೇರೆ ರೀತಿಯ ಕುತಂತ್ರಗಳನ್ನು ಉಪಯೋಗಿಸಿಕೊಂಡು ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದರು ಹೀಗೆ ತಮ್ಮ ವಶಕ್ಕೆ ಬಂದಂತಹ ಸಾಮ್ರಾಜ್ಯ ಏನಿತ್ತೋ ಅದನ್ನು ಶಾಶ್ವತವಾಗಿ ತಮ್ಮ ಬಳಿಯಲ್ಲೇ ಇಟ್ಟುಕೊಳ್ಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಅವರು ಆಡಳಿತದಲ್ಲಿ ಹೊಸ ವ್ಯವಸ್ಥೆಗಳನ್ನು ಜಾರಿಗೆ ತರ್ತಾರೆ ಅವುಗಳಲ್ಲಿ ಮುಖ್ಯವಾಗಿರುವಂಥದ್ದು ಏಕರೂಪದ ರಾಜಕೀಯ ಹಾಗೂ ಆಡಳಿತ ವ್ಯವಸ್ಥೆ ಈಗಾಗಲೇ ಅನೇಕ ದೇಶೀಯ ರಾಜ್ಯಗಳನ್ನು ಗೆದ್ದುಕೊಂಡಿದ್ದಾರೆ ಅವೆಲ್ಲವುಗಳನ್ನು ಒಂದುಗೂಡಿಸಿ ಇಡೀ ದೇಶದಲ್ಲಿ ಏಕರೂಪದ ರಾಜಕೀಯ ವ್ಯವಸ್ಥೆಯನ್ನು ತರಬೇಕು ಅದೇ ರೀತಿಯಲ್ಲಿ ಏಕರೂಪದ ಆಡಳಿತ ವ್ಯವಸ್ಥೆಯನ್ನು ಇಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವಂಥ ಪ್ರಯತ್ನಗಳನ್ನು ಅವರು ಮಾಡ್ತಾರೆ ಮುಖ್ಯವಾಗಿ ನಾವು ಹೇಳೋದಾದರೆ ಶಿಕ್ಷಣ ಕ್ಷೇತ್ರ ನ್ಯಾಯಾಂಗ ಭೂ ಕ್ಷೇತ್ರಗಳಲ್ಲಿ ಅದೇ ರೀತಿ ವ್ಯಾಪಾರ ಕೃಷಿ ಈ ಎಲ್ಲ ವಿಭಾಗಗಳಲ್ಲೂ ಕೂಡ ಅವರು ಹೊಸ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ ಈ ಚಿತ್ರದಲ್ಲಿರುವವನು ಮಕ್ಕಳೇ ಕಾರ್ನು ವಾಲೀಸ್ ಈತ ನಾಗರಿಕ ಸೇವಾ ವ್ಯವಸ್ಥೆ ಅನ್ನುವಂಥ ಒಂದು ವ್ಯವ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ ಮುಖ್ಯವಾಗಿ ಭಾರತದಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ಮಾಡ್ತಾ ಇದೆ ಅದರ ಜೊತೆಯಲ್ಲಿ ಇಲ್ಲಿ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿತು ಆ ಮೂಲಕ ಆಡಳಿತದ ಚುಕ್ಕಾಣಿಯನ್ನು ಹಿಡಿದುಕೊಂಡಿತ್ತು ಇಂತಹ ಈಸ್ಟ್ ಇಂಡಿಯಾ ಕಂಪೆನಿ ವ್ಯಾಪಾರ ನಡೆಸಲಿಕ್ಕೆ ಅಂಥೇಳಿ ಒಂದಷ್ಟು ನೌಕರರನ್ನು ನೇಮಕ ಮಾಡಿಕೊಡ್ತಿತ್ತು ಹೀಗೆ ನೇಮಕ ಮಾಡಿಕೊಂಡಂತಹ ನೌಕರರಿಗೆ ಖಾಸಗಿಯಾಗಿ ವ್ಯಾಪಾರ ಮಾಡಲಿಕ್ಕೆ ಕೂಡ ಅವಕಾಶವನ್ನು ಕೊಡ್ತದೆ ಗಮನಿಸಬೇಕು ಖಾಸಗಿಯಾಗಿ ವ್ಯಾಪಾರ ಮಾಡುವಂತಹ ಸಮಯದಲ್ಲಿ ಈ ನೌಕರರು ಅನೈತಿಕ ಮಾರ್ಗಗಳಲ್ಲಿ ವ್ಯವಹಾರಗಳನ್ನು ಮಾಡ್ತಾರೆ ಹಣ ಸಂಪಾದನೆ ಮಾಡ್ತಾರೆ ಯಾಕೆ ಹೇಳಿದರೆ ಈಸ್ಟ್ ಇಂಡಿಯಾ ಕಂಪನಿಗೆ ಅವರು ಒಂದಷ್ಟು ಮೊತ್ತವನ್ನು ಪಾವತಿಸಬೇಕು ಖಾಸಗಿಯಾಗಿ ವ್ಯಾಪಾರ ಮಾಡಲಿಕ್ಕೆ ಅನುಮತಿ ಕೊಡುವಾಗ ಅವರು ಅವರಿಗೆ ಒಂದಷ್ಟು ಮೊತ್ತವನ್ನು ಪಾವತಿಸಬೇಕು ಹೀಗೆ ಲಾಭವನ್ನು ಗಳಿಸಬೇಕು ಅನ್ನುವಂತಹ ನೆಲೆಯಲ್ಲಿ ಅವರು ಅನೈತಿಕ ಮಾರ್ಗಗಳಲ್ಲಿ ತೊಡಗಿಕೊಳ್ತಾರೆ ಇದರಿಂದಾಗಿ ಒಂದು ರೀತಿಯ ಭ್ರಷ್ಟಾಚಾರದ ವ್ಯವಸ್ಥೆ ಜಾರಿಗೆ ಬರ್ತದೆ ಇದನ್ನು ಗಮನಿಸಿದಂತಹ ಈ ಕಂಪನಿ ಏನು ಮಾಡ್ತದೆ ಅದನ್ನು ತಡಿಲಿಕ್ಕೋಸ್ಕರ ಸಾವಿರದ ಏಳ್ನೂರ ಎಪ್ಪತ್ತ ಮೂರರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಕೂಡ ಜಾರಿಗೆ ತರ್ತದೆ ಗಮನಿಸಬೇಕು ರೆಗ್ಯುಲೇಟಿಂಗ್ ಕಾಯ್ದೆ ಸಾವಿರದ ಏಳ್ನೂರ ಎಪ್ಪತ್ತ ಮೂರರಲ್ಲಿ ಜಾರಿಗೆ ಬರ್ತದೆ ಈಗ ಈ ನಾಗರಿಕ ಸೇವೆಯನ್ನು ಒಂದು ಉತ್ತಮವಾದಂತಹ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಕಾರ್ನ್ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ ಸಾವಿರದ ಎಂಟುನೂರರಲ್ಲಿ ನಾಗರಿಕ ಸೇವೆಗೆ ಸೇರಲಿಕ್ಕೆ ಯಾರಿಗೆ ಆಸಕ್ತಿ ಇರ್ತದೋ ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಕಲ್ಕತ್ತಾದಲ್ಲಿ ಈ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ ಆದರೆ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರುಗಳಿದ್ರಲ್ಲ ಮಕ್ಕಳೇ ಅವರಿಗೆ ಈ ಕಂಪನಿ ಈ ಕಾಲೇಜು ಸ್ಥಾಪನೆಗೆ ಅವರು ಬೆಂಬಲವನ್ನು ಕೊಡೋದಿಲ್ಲ ಏನು ಕಾರ್ನವಾಲೀಸ್ ಫೋರ್ಟ್ ವಿಲಿಯಮ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾನ ಅದಕ್ಕೆ ಇವರು ಬೆಂಬಲ ಕೊಡೋದಿಲ್ಲ ಯಾಕೆ ಕೊಡೋದಿಲ್ಲ ಹೇಳಿದರೆ ಈ ನಾಗರಿಕ ಸೇವೆಗೆ ಏನು ಉನ್ನತ ಅಧಿಕಾರಿಗಳನ್ನು ನೇಮಕ ಮಾಡಬೇಕಿತ್ತೋ ಅದನ್ನು ನಿರ್ದೇಶಕರುಗಳು ತಾವೇ ಸ್ವತಃ ನೇಮಕ ಮಾಡಬೇಕು ಅಂತ ಬಯಸಿದ್ರು ಹಾಗಾಗಿ ಅವರು ಈ ವ್ಯವಸ್ಥೆಗೆ ಬೆಂಬಲವನ್ನು ಕೊಡೋದಿಲ್ಲ ಪರಿಣಾಮ ಸಾವಿರದ ಎಂಟುನೂರ ಐವತ್ತ ಮೂರರವರೆಗೆ ಕೂಡ ಈ ನಾಗರಿಕ ಸೇವೆಯ ನೇಮಕಾತಿಗಳನ್ನು ಈ ನಿರ್ದೇಶಕರುಗಳೇ ಇದ್ದರು ಆದರೆ ಸಾವಿರದ ಎಂಟುನೂರ ಐವತ್ತ ಮೂರರ ನಂತರ ನಾಗರಿಕ ಸೇವೆಗೆ ನೇಮಕಾತಿ ಮಾಡಲಿಕ್ಕೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಒಂದು ಮಾನದಂಡವಾಗಿ ಇಟ್ಟುಕೊಳ್ಬೋದು ಅಂತೇಳಿ ತೀರ್ಮಾನ ಮಾಡ್ತಾರೆ ಸಾವಿರದ ಎಂಟುನೂರ ಐವತ್ತ ಮೂರರ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಆದರೆ ಭಾರತೀಯರಿಗೆ ಇದರಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ ಮಕ್ಕಳೇ ಭಾರತೀಯರು ಈ ನಾಗರಿಕ ಸೇವೆಗೆ ಅಧಿಕಾರಿಗಳಾಗಿ ಆಯ್ಕೆ ಆಗಲಿಕ್ಕೆ ಬಹಳ ಕಷ್ಟ ಇತ್ತು ಯಾಕೆ ಹೇಳಿದರೆ ಮೊದಲು ಭಾರತದಲ್ಲಿ ಆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮಾಡ್ತಾಯಿದ್ರು ಬಳಿಕ ಇಂಗ್ಲೆಂಡ್ನಲ್ಲಿ ಮಾಡ್ತಾಯಿದ್ರು ಇದ್ದರು ಇದರಿಂದಾಗಿ ಇಂಗ್ಲೆಂಡಿನವರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಒದಗ್ತಾ ಇತ್ತು ಹಾಗಾಗಿ ಈ ಉನ್ನತ ಅಧಿಕಾರಿಗಳ ಈ ಸ್ಥಾನಕ್ಕೆ ಭಾರತೀಯರಿಗೆ ಸ್ಪರ್ಧಿಸಲಿಕ್ಕೆ ಬಹಳ ಕಷ್ಟ ಇತ್ತು ಅಷ್ಟೇ ಸಾಲದ್ದಕ್ಕೆ ಭಾರತೀಯರ ಸಾಮರ್ಥ್ಯವನ್ನು ಕೂಡ ಅವರು ಅನುಮಾನದಿಂದ ನೋಡ್ತಾರೆ ಆದರೆ ಅಂತಹ ಅಧಿಕಾರಿಗಳಾಗಲಿಕ್ಕೆ ಇವರಲ್ಲಿ ಅರ್ಹತೆ ಇಲ್ಲ ಇವರಲ್ಲಿ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಅವರು ಅನುಮಾನದಿಂದ ನೋಡ್ತಾರೆ ಜೊತೆಗೆ ಕಾರ್ನವಾಲೀಸ್ ಹೇಳ್ತಾನೆ ಹಿಂದೂಸ್ತಾನದಲ್ಲಿರುವಂಥ ಪ್ರತಿಯೊಬ್ಬ ಮೂಲ ನಿವಾಸಿ ಕೂಡ ಭ್ರಷ್ಟ ಅಂತೇಳಿ ಅಂದರೆ ಭಾರತೀಯರನ್ನು ಭ್ರಷ್ಟರು ಅಂಥೇಳಿ ಅವರು ಕರೀತಾರೆ ಹಾಗಾಗಿ ಭಾರತೀಯರಿಗೆ ಕೆಳದರ್ತಿಯ ಉದ್ಯೋಗಗಳನ್ನು ಮಾತ್ರ ಅವರು ಕೊಡ್ತಾ ಇದ್ದರು ಯಾವುದೇ ಕಾರಣಕ್ಕೂ ಉನ್ನತ ಸ್ಥಾನದ ಹುದ್ದೆಗಳು ಭಾರತೀಯರಿಗೆ ಸಿಗ್ತಾ ಇರಲಿಲ್ಲ ಇದು ನಾವು ನಾಗರಿಕ ಸೇವೆಗಳಲ್ಲಿ ಕಾಣುವಂಥ ಅಂಶಗಳು ಮಕ್ಕಳೇ ಈ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದವನು ಕಾರ್ನವಾಲೀಸ್ ಸಾವಿರದ ಎಂಟುನೂರ ಐವತ್ತ ಮೂರರ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಇಲ್ಲಿ ನೇಮಕಾತಿ ನಡೀಲಿಕ್ಕೆ ಅವಕಾಶ ಸಿಕ್ಕಿತು ಇನ್ನು ಎರಡನೆಯದಾಗಿ ಜಾರಿಗೆ ತಂದಂತಹ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ಬ್ರಿಟಿಷರು ಭಾರತಕ್ಕೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಮೊಘಲರು ಆಳ್ವಿಕೆ ಮಾಡ್ತಾ ಇದ್ರು ಆದರೆ ಯಾವಾಗ ಬ್ರಿಟಿಷರು ರಾಜಕೀಯವಾಗಿ ಹಸ್ತಕ್ಷೇಪ ಮಾಡ್ತಾರ ಅಂತಹ ಸಮಯದಿಂದ ಹಂತ ಹಂತವಾಗಿ ಬ್ರಿಟಿಷರು ತಮ್ಮ ಅಧಿಕಾರವನ್ನು ಕಳ್ಕೊಳ್ತಾ ಬರ್ತಾರೆ ಸಾವಿರದ ಏಳುನೂರ ಅರವತ್ತ ನಾಲ್ಕರಲ್ಲಿ ಬಕ್ಸಾರ್ ಕದನ ನಡೀತದೆ ಅಲ್ವ ಮಕ್ಕಳೇ ನೆನಪಿದೆ ಅಲ್ವಾ ಹಾಂ ಈ ಬಕ್ಸಾರ್ ಕದನದಲ್ಲಿ ಬ್ರಿಟಿಷರು ಜಯವನ್ನು ಗಳಿಸ್ತಾರೆ ಪರಿಣಾಮವಾಗಿ ಏನು ಔದನ ನವಾಬ ಬಂಗಾಳದ ನವಾಬ ಅದೇ ರೀತಿ ಮೊಘಲ್ ಚಕ್ರವರ್ತಿ ಇವರ ಒಕ್ಕೂಟ ಸೇನೆ ಏನಿತ್ತೋ ಅದು ಸೋಲನ್ನು ಅನುಭವಿಸ್ತದೆ ಅಂತಹ ಸಮಯದಲ್ಲಿ ಮೊಘಲ್ ಚಕ್ರವರ್ತಿ ಆಗಿದ್ದವನು ಶಾ ಆಲಂ ಈತ ಇಂಗ್ಲಿಷರಿಗೆ ದಿವಾನಿ ಹಕ್ಕನ್ನು ಕೊಡ್ತಾನೆ ಅಂದರೆ ಬಂಗಾಳದಲ್ಲಿ ಕಂದಾಯ ವಸೂಲಿ ಮಾಡುವಂತಹ ದಿವಾನಿ ಹಕ್ಕನ್ನು ಬ್ರಿಟಿಷರಿಗೆ ನೀಡ್ತಾನೆ ಇದೇ ಸಂದರ್ಭದಲ್ಲಿ ಬಂಗಾಳದಲ್ಲಿ ದ್ವಿಆಡಳಿತ ಪದ್ಧತಿ ಕೂಡ ಜಾರಿಗೆ ಬರ್ತದೆ ದ್ವಿ ಸರಕಾರ ಪದ್ಧತಿ ನಾವು ಈಗಾಗಲೇ ಓದಿದ್ದೇವೆ ಅಲ್ವ ಮಕ್ಕಳೇ ಏನು ಮಕ್ಕಳೇ ಈ ದ್ವಿ ಸರಕಾರ ಪದ್ಧತಿ ಅಥವಾ ದ್ವಿ ಆಡಳಿತ ಪದ್ಧತಿ ಅಂತ ಹೇಳಿದರೆ ಹೌದು ಏನು ಬಂಗಾಳದ ನವಾಬ ಅಥವಾ ಭಾರತೀಯ ಅಧಿಕಾರಿಗಳು ಕಂದಾಯ ವಸೂಲಾತಿ ಹಾಗೆಯೇ ನಾಗರಿಕ ಮತ್ತು ಅಪರಾಧ ನ್ಯಾಯಗಳು ಏನಿದೆಯೋ ಆ ತೀರ್ಮಾನವನ್ನು ಕೊಡುವಂತಹ ಜವಾಬ್ದಾರಿಯನ್ನು ಅವರು ಹೊಂದಿದ್ರು ಆದರೆ ಗಮನಿಸಬೇಕು ಮಕ್ಕಳೇ ಏನು ಕಂದಾಯ ವಸೂಲಿ ಇವರು ಮಾಡಿದ್ರ ಆ ವಸೂಲಾದ ಕಂದಾಯದ ನಿರ್ವಹಣಾ ಆಡಳಿತ ಏನಿದೆಯೋ ಅದನ್ನು ಬ್ರಿಟಿಷರು ತಮ್ಮ ಬಳಿಯೇ ಇಟ್ಟುಕೊಂಡಿದ್ದರು ಗಮನಿಸಬೇಕು ಹಾಗಾಗಿ ಆದಾಯ ಎಲ್ಲ ಬ್ರಿಟಿಷರ ವಶಕ್ಕೆ ಹೋಗ್ತದೆ ಮುಂದೆ ಕ್ರಮೇಣ ಇವರೇನು ಮಾಡ್ತಾರೆ ಅಂತ ಹೇಳಿದರೆ ಕೇಂದ್ರೀಕೃತ ನ್ಯಾಯಾಂಗ ಪದ್ಧತಿಯನ್ನು ಕೂಡ ಜಾರಿಗೆ ತರ್ತಾರೆ ಈ ಕೇಂದ್ರೀಕೃತ ನ್ಯಾಯಾಂಗ ಪದ್ಧತಿ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಮಕ್ಕಳೇ ಮೊಘಲರ ಅಧಿಕಾರ ಸಂಪೂರ್ಣವಾಗಿ ಕಳೆದು ಹೋಗ್ತದೆ ಅಂದರೆ ಸಂಪೂರ್ಣವಾಗಿ ಮೊಘಲರು ತಮ್ಮ ಅಧಿಕಾರವನ್ನು ಕಳ್ಕೊಳ್ತಾರೆ ಆದರೆ ಬ್ರಿಟಿಷರು ಇಲ್ಲಿ ಸಾರ್ವಭೌಮರಾಗಿ ಬೇರೂರ್ತಾರೆ ಸಂಪೂರ್ಣ ಸ್ವತಂತ್ರರಾಗ್ತಾರೆ ಬ್ರಿಟಿಷರು ಇವೆಲ್ಲದಕ್ಕೂ ಕಾರಣ ಈ ಹೊಸ ನ್ಯಾಯಾಂಗ ವ್ಯವಸ್ಥೆ ಮಕ್ಕಳೇ ಈ ಚಿತ್ರದಲ್ಲಿ ನೀವು ನೋಡ್ಬೋದು ಮಕ್ಕಳೇ ಈತ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂ ಹಾಗೆಯೇ ಬಲಬದಿಯಲ್ಲಿ ಇರುವವನು ವಾರನ್ ಹೇಸ್ಟಿಂಗ್ಸ್ ವಾರನ್ ಹೇಸ್ಟಿಂಗ್ಸ್ ಸಾವಿರದ ಏಳ್ನೂರ ಎಪ್ಪತ್ತ ಎರಡರಲ್ಲಿ ಅಧಿಕಾರವನ್ನು ವಹಿಸಿಕೊಳ್ತಾನೆ ಹೀಗೆ ಅಧಿಕಾರವನ್ನು ವಹಿಸಿಕೊಂಡಂತಹ ಈತ ಹೊಸ ಯೋಜನೆಯನ್ನು ಜಾರಿಗೆ ತರ್ತಾನೆ ಏನಪ್ಪ ಹೊಸ ಯೋಜನೆ ಅಂತ ಹೇಳಿದರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಎರಡು ಬಗೆಯ ನ್ಯಾಯಾಲಯಗಳನ್ನು ಆತ ಜಾರಿಗೆ ತರ್ತಾನೆ ಒಂದು ದಿವಾನಿ ಅದಾಲತ್ ಅಂದರೆ ನಾಗರಿಕ ನ್ಯಾಯಾಲಯ ಎರಡನೇದು ಫೌಜದಾರಿ ಅದಾಲತ್ ಅಪರಾಧ ನ್ಯಾಯಾಲಯ ನಾವಿವತ್ತು ಈ ವ್ಯವಸ್ಥೆಯನ್ನು ನಮ್ಮಲ್ಲಿ ಕಾಣ್ತೇವೆ ಮಕ್ಕಳೇ ಸಿವಿಲ್ ಕೋರ್ಟ್ ಮತ್ತು ಕ್ರಿಮಿನಲ್ ಕೋರ್ಟ್ ಅಂತೇಳಿ ಹೇಳ್ತೇವೆ ಸಿವಿಲ್ ಕೋರ್ಟ್ ಅಂತೇಳಿದ್ರೆ ನಾಗರಿಕ ನ್ಯಾಯಾಲಯ ಕ್ರಿಮ್ ಕ್ರಿಮಿನಲ್ ಕೋರ್ಟ್ ಅಂತ ಹೇಳಿದರೆ ಅದು ಅಪರಾಧ ನ್ಯಾಯಾಲಯ ಈ ಪದ್ಧತಿಯನ್ನು ಆತ ಅಂದರೆ ವಾರನ್ ಏಸ್ಟಿಂಗ್ಸು ಸಾವಿರದ ಏಳುನೂರ ಎಪ್ಪತ್ತೆರಡರಲ್ಲಿ ಜಾರಿಗೆ ತರ್ತಾನೆ ಇಲ್ಲಿ ನಾಗರಿಕ ನ್ಯಾಯಾಲಯದಲ್ಲಿ ನ್ಯಾಯ ತೀರ್ಮಾನ ಮಾಡುವಾಗ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳನ್ನು ಆಧಾರವಾಗಿಟ್ಟುಕೊಳ್ತಾ ಇದ್ದರು ಅದೇ ಮುಸ್ಲಿಮರಿಗೆ ಅವರ ಮುಸ್ಲಿಮ್ ಪವಿತ್ರ ಗ್ರಂಥ ಅದರ ಷರಿಯತ್ ಕಾನೂನುಗಳ ಆಧಾರದ ಮೇಲೆ ನ್ಯಾಯ ತೀರ್ಮಾನ ಕೊಡ್ತಾ ಇದ್ರು ಆದರೆ ಅಪರಾಧ ಕಾನೂನುಗಳಿಗೆ ಬಂದಾಗ ಅಪರಾಧ ಪ್ರಕರಣಗಳಿಗೆ ಬಂದಾಗ ಎಲ್ರಿಗೂ ಕೂಡ ಮಕ್ಕಳೇ ಇಸ್ಲಾಂ ಕಾನೂನುಗಳ ಅನುಸಾರ ವಿಚಾರಣೆ ಮಾಡ್ತಾ ಇದ್ದರು ಆದರೆ ಒಂದು ವಿಷಯವನ್ನು ನಾವು ಗಮನಿಸಬೇಕು ಈ ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕೆಲಸ ಮಾಡ್ತಾ ಇತ್ತು ಹಾಗೆಯೇ ಅಪರಾಧ ನ್ಯಾಯಾಲಯಗಳು ಏನಿದ್ವು ಅವುಗಳು ಕಾಜಿಗಳ ಅಧೀನದಲ್ಲಿದ್ದರೂ ಕೂಡ ಕಾಜಿಗಳು ಅಂತ ಹೇಳಿದರೆ ಮುಸ್ಲಿಂ ನ್ಯಾಯಾಧೀಶರ ಅಧೀನದಲ್ಲಿದ್ದರೂ ಕೂಡ ಯುರೋಪಿಯನ್ನರ ಮೇಲ್ವಿಚಾರಣೆಯಲ್ಲಿ ಕಾರ್ಯನಿರ್ವಾಹ ಮಣ್ಣೆ ಮಾಡಬೇಕಾಗಿತ್ತು ಯುರೋಪಿಯನ್ನರ ಮೇಲ್ವಿಚಾರಣೆಯಲ್ಲಿ ಈ ಅಪರಾಧ ನ್ಯಾಯಾಲಯ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಇದಿಷ್ಟು ನ್ಯಾಯಾಂಗ ವ್ಯವಸ್ಥೆ ಮಕ್ಕಳೇ ಮುಂದಕ್ಕೆ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ನಾವು ನೋಡುವ ಏನು ಮಕ್ಕಳೇ ಪೊಲೀಸ್ ವ್ಯವಸ್ಥೆ ಅಂತೇಳಿದ್ರೆ ಏನು ಯಾರನ್ನು ನಾವು ಪೊಲೀಸರು ಅಂತೇಳಿ ಹೇಳ್ತೇವೆ ಹೌದು ಚೆನ್ನಾಗಿ ಗೊತ್ತಿದೆ ಅಲ್ವಾ ಆಂತರಿಕ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಜವಾಬ್ದಾರಿಯನ್ನು ಹೊತ್ತಂತಹವರನ್ನು ನಾವು ಪೊಲೀಸರು ಅಂತೇಳಿ ಹೇಳ್ತೇವೆ ಈ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಪ್ರಥಮ ಬಾರಿಗೆ ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಅಸ್ತಿತ್ವಕ್ಕೆ ತಂದವನು ಕಾರ್ನು ವಾಲೀಸ್ ಹಾಗೆಯೇ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂದರೆ ಎಸ್ ಪಿ ಅಂತ ನಾವು ಏನು ಕರೀತೇವೆ ಈ ಹುದ್ದೆಯನ್ನು ಕೂಡ ಈತ ಸೃಷ್ಟಿ ಮಾಡ್ತಾನೆ ಅಂದರೆ ಈ ಹುದ್ದೆಯನ್ನು ಜಾರಿಗೆ ತರ್ತಾನೆ ಇನ್ನು ಮುಖ್ಯವಾಗಿ ಪ್ರತಿ ಜಿಲ್ಲೆಯನ್ನು ಕೂಡ ಠಾಣೆಗಳನ್ನಾಗಿ ವಿಭಜಿಸ್ತಾನೆ ಸಾವಿರದ ಏಳುನೂರ ತೊಂಬತ್ತ ಮೂರರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆಗಳನ್ನಾಗಿ ವಿಭಜಿಸಿ ಆ ಠಾಣೆಯನ್ನು ಕುತ್ವಾಲರ ಅಧೀನಕ್ಕೆ ಬಿಡ್ತಾನೆ ಹಾಗೆಯೇ ಹಳ್ಳಿಗಳನ್ನು ಚೌಕಿದಾರರ ಅಧೀನಕ್ಕೆ ಕೊಡ್ತಾನೆ ಇಲ್ಲಿ ಕುತ್ವಾಲರು ಮತ್ತು ಚೌಕಿದಾರರು ಅನ್ನುವಂಥ ಎರಡು ವರ್ಗದ ಪೊಲೀಸ್ ವ್ಯವಸ್ಥೆ ಇತ್ತು ಮಕ್ಕಳೇ ಕುತ್ವಾಲರು ಜಿಲ್ಲೆಯಲ್ಲಿ ಕಂಡು ಬರ್ತಾರೆ ಹಾಗೆ ಹಳ್ಳಿಗಳಲ್ಲಿ ಚೌಕಿದಾರರು ಇದ್ದರು ಇನ್ನು ಹಳ್ಳಿಗಳಲ್ಲಿ ಕಳ್ಳತನ ಅಪರಾಧ ದರೋಡೆ ಇವೆಲ್ಲವುಗಳನ್ನು ನಿಯಂತ್ರಿಸುವಂತಹ ಜವಾಬ್ದಾರಿಯನ್ನು ಈ ಕುತ್ವಾಲರೇ ವಹಿಸಿಕೊಂಡಿದ್ರು ಸಾವಿರದ ಏಳ್ನೂರ ಎಪ್ಪತ್ತರ ದಶಕದಲ್ಲಿ ಕ್ಷಾಮ ಭೀತಿ ಇತ್ತು ಮಕ್ಕಳೇ ಅಂದರೆ ಭೀಕರವಾದಂತಹ ಬರಗಾಲ ಬರ್ತದೆ ಅಂತಹ ಸಮಯದಲ್ಲಿ ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಎದುರಾಗ್ತದೆ ಆಗ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಬ್ರಿಟಿಷ್ ಅಧಿಕಾರಿಗಳು ತಮ್ಮ ವಶಕ್ಕೆ ತಗೊಳ್ತಾರೆ ಗಮನಿಸಬೇಕು ಹಾಗೆಯೇ ಸಾವಿರದ ಏಳ್ನೂರ ಎಂಬತ್ತ ಒಂದರಲ್ಲಿ ಮ್ಯಾಜಿಸ್ಟ್ರೇಟ್ ಅನ್ನುವಂತಹ ಒಂದು ಹೊಸ ವ್ಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಹೊಸ ನೇಮಕಾತಿ ಆಗ್ತದೆ ಮಕ್ಕಳೇ ಒಂದು ಹೊಸ ಅಧಿಕಾರದ ಸೃಷ್ಟಿಯನ್ನು ಮಾಡ್ತಾರೆ ಸಾವಿರದ ಏಳ್ನೂರ ಎಂಬತ್ತ ಒಂದರಲ್ಲಿ ಮ್ಯಾಜಿಸ್ಟ್ರೇಟ್ಗಳ ನೇಮಕ ಮಾಡುವಂಥ ಒಂದು ಪದ್ಧತಿ ಜಾರಿಗೆ ಬರ್ತದೆ ಈಗ ಈ ಮೊದಲು ಇದ್ದಂಥ ಪೊಲೀಸ್ ಅಧಿಕಾರಿಗಳಿದ್ರಲ್ವ ಮಕ್ಕಳೇ ಅವರು ಸಂಪೂರ್ಣವಾಗಿ ಈಗ ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೆ ಒಳಪಡ್ತಾರೆ ಹಾಗೆಯೇ ಸಾವಿರದ ಎಂಟುನೂರ ಅರುವತ್ತ ಒಂದರಲ್ಲಿ ಪೊಲೀಸ್ ಕಾಯ್ದೆ ಅನ್ನುವಂಥ ಒಂದು ಹೊಸ ಕಾಯ್ದೆಯನ್ನು ಕೂಡ ಜಾರಿಗೆ ತರ್ತಾರೆ ಆದರೆ ಇಲ್ಲಿ ಎಲ್ಲ ಅಧಿಕಾರಗಳ ನೇಮಕಾತಿ ಆಗುವಾಗ ಭಾರತೀಯರಿಗೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ನಾವು ತಿಳಿದುಕೊಂಡೇ ಇರಬೇಕು ಎಲ್ಲೂ ಕೂಡ ಭಾರತೀಯರನ್ನು ಅಧಿಕಾರಿಗಳನ್ನಾಗಿ ನೇಮಿಸಿಕೊಳ್ತಾ ಇರಲಿಲ್ಲ ಆದರೆ ಸಾವಿರದ ಒಂಬೈನೂರ ಎರಡರಲ್ಲಿ ಜಾರಿಗೆ ಬಂದಂತಹ ಪೊಲೀಸ್ ಕಮಿಷನ್ ಕಾಯ್ದೆ ಇದು ಏನು ಹೇಳುತ್ತದೆ ಅಂತೇಳಿದರೆ ವಿದ್ಯಾರ್ಹತೆ ಪಡೆದಂತಹ ಯಾರೂ ಕೂಡ ಈ ಅಧಿಕಾರಿ ಹುದ್ದೆಗೆ ನೇಮಕ ಆಗಲಿಕ್ಕೆ ಅರ್ಹರು ಅಂತೇಳಿ ಹೇಳ್ತದೆ ಆದರೆ ಯಾವುದೇ ಕಾರಣಕ್ಕೆ ಇಲ್ಲೂ ಕೂಡ ಭಾರತೀಯರ ಬಗೆಗೆ ತಾರತಮ್ಯವನ್ನೇ ಇಲ್ಲಿ ತೋರ್ತಾರೆ ಅಂದರೆ ಭಾರತೀಯರನ್ನು ಶೋಷಣೆಗೆ ಒಳಪಡಿಸಿದ್ರು ಅನ್ನುವಂಥದ್ದನ್ನು ನಾವೆಲ್ಲೇ ಸ್ಪಷ್ಟವಾಗಿ ತಿಳ್ಕೊಳ್ಬೋದು ಮಕ್ಕಳೇ ಮುಂದಿನ ಹಂತದಲ್ಲಿ ನಾವು ನೋಡುವಂಥದ್ದು ಸೈನ್ಯ ವ್ಯವಸ್ಥೆ ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಈ ಸೈನ್ಯ ಇತ್ತ ಇದೆ ಅಲ್ಲ ಮಕ್ಕಳೇ ಇದು ಅವರ ಆಧಾರ ವ್ಯವಸ್ಥೆ ಆಡಳಿತ ವ್ಯವಸ್ಥೆಯಲ್ಲಿ ಆಧಾರ ಸ್ತಂಭ ಆಗಿತ್ತು ಇಲ್ಲಿ ಈ ಸೈನ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದವರು ಭಾರತೀಯರು ಆದರೆ ಒಂದು ನೋವಿನ ಸಂಗತಿ ಏನು ಅಂತ ಹೇಳಿದರೆ ಮಕ್ಕಳೇ ಸೈನ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರೇ ಇದ್ದರು ಈ ಭಾರತೀಯರನ್ನೇ ಬಳಸಿಕೊಂಡು ಭಾರತವನ್ನು ತಮ್ಮ ಅಧೀನಕ್ಕೆ ಬ್ರಿಟಿಷರು ತೆಗೆದುಕೊಳ್ತಾರೆ ಬಹಳ ನೋವಿನ ಸಂಗತಿ ಇನ್ನು ಈ ಸೈನ್ಯವನ್ನೇ ಬಳಸಿಕೊಂಡು ದೇಶದ ಆಂತರಿಕವಾಗಿರ್ಬೋದು ಅಥವಾ ವಿದೇಶಿ ಮಟ್ಟದಲ್ಲಿರ್ಬೋದು ಒಂದಷ್ಟು ಶತ್ರುಗಳನ್ನು ಇವರು ಅಧೀನಕ್ಕೆ ತಗೊಳ್ತಾರೆ ಅಂದರೆ ಆ ಶತ್ರುಗಳನ್ನು ಸದೆಬಡಿದು ತಮ್ಮ ರಕ್ಷಣೆಯನ್ನು ಮಾಡುವಲ್ಲೂ ಕೂಡ ಭಾರತೀಯ ಸೈನಿಕರನ್ನೇ ಬಳಸಿಕೊಳ್ತಾರೆ ಆದರೆ ಸೈನ್ಯದಲ್ಲಿ ಯಾವುದೇ ಉನ್ನತ ಹುದ್ದೆ ಭಾರತೀಯರಿಗೆ ಇರಲಿಲ್ಲ ಅತ್ಯುನ್ನತ ಹುದ್ದೆ ಭಾರತೀಯರಿಗೆ ಸಿಗ್ತಾ ಇದ್ದದ್ದು ಅಂತ ಹೇಳಿದರೆ ಅದು ಸುಬೇದಾರ ಸ್ಥಾನ ಮಾತ್ರ ಉಳಿದಂತೆ ಕೂಲಿ ಸೈನಿಕರಾಗಿಯೇ ಭಾರತೀಯರು ದುಡಿಬೇಕಾಗಿತ್ತು ಮಕ್ಕಳೇ ಗಮನಿಸಿ ಎಲ್ಲ ಹಂತದಲ್ಲೂ ಕೂಡ ನಮ್ಮ ಸೈನಿಕರು ಶೋಷಣೆಗೆ ಒಳಗಾಗ್ತಾರೆ ಮುಂದಿನ ಹಂತದಲ್ಲಿ ನಾವು ಭೂ ಕಂದಾಯ ನೀತಿಗಳ ಬಗ್ಗೆ ತಿಳ್ಕೊಳ್ಳೋ ಮಕ್ಕಳೇ ಕಾಲಕಾಲಕ್ಕೆ ಬ್ರಿಟಿಷರು ಬೇರೆ ಬೇರೆ ರೀತಿಯ ಭೂ ಕಂದಾಯ ನೀತಿಗಳನ್ನು ಜಾರಿಗೆ ತರ್ತಾರೆ ಹೀಗೆ ಈ ಕಂದಾಯ ನೀತಿಯನ್ನು ಜಾರಿಗೆ ತರುವಂತಹ ಸಮಯದಲ್ಲಿ ಬ್ರಿಟಿಷರು ಬಂಗಾಳ ಪ್ರಾಂತ್ಯವನ್ನು ಕೇಂದ್ರವಾಗಿ ಇರಿಸಿಕೊಳ್ತಾ ಇದ್ದರು ನೀವು ಇಲ್ಲಿ ಪಿಂಕ್ ಅಥವಾ ಗುಲಾಬಿ ಬಣ್ಣದಲ್ಲಿ ಕಾಣುವಂಥ ಭೂಭಾಗ ನೋಡ್ತಾ ಇದ್ದೀರಲ್ಲ ಮಕ್ಕಳೇ ಅದು ಬಂಗಾಳ ಪ್ರಾಂತ್ಯ ಇದು ಬಹಳ ಫಲವತ್ತಾದಂಥ ಸಂಪದ್ಭರಿತವಾದಂಥ ಭೂಭಾಗ ಆಗಿತ್ತು ಅದಕ್ಕೋಸ್ಕರ ಕಂದಾಯ ನೀತಿಯನ್ನು ಜಾರಿಗೆ ತರುವಾಗ ಇದೇ ಭಾಗವನ್ನು ಕೇಂದ್ರೀಕರಿಸಿಕೊಂಡಿದ್ರು ಈಸ್ಟ್ ಇಂಡಿಯಾ ಕಂಪೆನಿ ಇದೊಂದು ಖಾಸಗಿ ಕಂಪೆನಿ ನಿಮಗೆ ಈಗಾಗಲೇ ಗೊತ್ತಿದೆ ಅದೊಂದು ಖಾಸಗಿ ಕಂಪೆನಿ ಇಂಗ್ಲೆಂಡಿನ ಖಾಸಗಿ ಕಂಪೆನಿ ಈ ಇಂಗ್ಲೆಂಡ್ ಸರ್ಕಾರ ಏನು ಮಾಡ್ತದೆ ಅಂತೇಳಿದ್ರೆ ಇವರಿಂದ ಒಂದಷ್ಟು ಮೊತ್ತದ ಹಣವನ್ನು ಪಡ್ಕೊಂಡು ಅವರಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಹಾಗೂ ಆಡಳಿತ ನಿರ್ವಹಿಸುವಂತಹ ಅವಕಾಶವನ್ನು ಕೊಟ್ಟಿತ್ತು ಕಂಪನಿ ವಾರ್ಷಿಕ ನಾಲ್ಕು ಲಕ್ಷ ಪೌಂಡ್ಗಳನ್ನು ಅದಕ್ಕೋಸ್ಕರ ಪಾವತಿ ಮಾಡಬೇಕಿತ್ತು ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಪಾವತಿ ಮಾಡುವಂತಹ ನೆಲೆಯಲ್ಲಿ ಕಂಪನಿ ಏನು ಅಂತ ಅಂತೇಳಿದರೆ ಭಾರತದಲ್ಲಿ ಬೇರೆ ಬೇರೆ ಕಂದಾಯ ನೀತಿಗಳನ್ನು ಜಾರಿಗೆ ತರ್ತದೆ ಈಗ ಮೊದಲಿಗೆ ತಂದಂತಹ ಕಂದಾಯ ಪದ್ಧತಿ ಏನು ಅಂತ ಹೇಳಿದರೆ ಅದು ಕಾಯಂ ಜಮೀನ್ದಾರಿ ಪದ್ಧತಿ ಭೂಪಟದಲ್ಲಿ ಗಮನಿಸಿ ಮಕ್ಕಳೇ ಬಿಹಾರ ಮತ್ತು ಬಂಗಾಳ ಪ್ರಾಂತ್ಯ ಕಾರ್ನವಾಲಿಸ ಸಾವಿರದ ಏಳ್ನೂರ ತೊಂಬತ್ತ ಮೂರರಲ್ಲಿ ಈ ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಈ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತದೆ ಏನಪ್ಪ ಈ ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಹೇಳಿದರೆ ಜಮೀನ್ದಾರರು ಒಂದು ನಿರ್ದಿಷ್ಟವಾದಂತಹ ಮೊತ್ತದ ಕಂದಾಯವನ್ನು ಪ್ರತಿ ವರ್ಷ ಸರ್ಕಾರಕ್ಕೆ ಕೊಡಬೇಕು ಸರಕಾರ ಏನು ಮಾಡ್ತದೆ ಅಂತೇಳಿದ್ರೆ ಆಗ ಆ ಭೂಮಿಯ ಮಾಲೀಕತ್ವವನ್ನು ಜಮೀನ್ದಾರರಿಗೆ ಕೊಡ್ತದೆ ಈಗ ಜಮೀನ್ದಾರರು ವರ್ಷಂ ಪ್ರತಿ ನಿರ್ದಿಷ್ಟ ಮೊತ್ತದ ಕಂದಾಯವನ್ನು ಸರ್ಕಾರಕ್ಕೆ ಪಾವತಿ ಮಾಡಲೇಬೇಕು ಇಲ್ಲ ಅಂತೇಳಿದರೆ ಸರ್ಕಾರ ಏನು ಮಾಡ್ತದೆ ಅಂತೇಳಿದರೆ ಅವರ ಆ ಭೂಮಾಲೀಕತ್ವ ಏನಿತ್ತೋ ಅದನ್ನು ರದ್ದುಪಡಿಸ್ತದೆ ಹಾಗಾಗಿ ಜಮೀನ್ದಾರರು ರೈತರ ಮೇಲೆ ಈ ಕಂದಾಯವನ್ನು ವಿಧಿಸ್ತಾ ಇದ್ರು ಮಹಲ್ವಾರಿ ಪದ್ಧತಿ ಈ ಮಹಲ್ವಾರಿ ಪದ್ಧತಿಯನ್ನು ಆರ್ ಎಂ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ನು ಜಾರಿಗೆ ತರ್ತಾರೆ ಮಹಲ್ ಅಂತ ಹೇಳಿದರೆ ಮಕ್ಕಳೇ ತಾಲೂಕು ಅಂತ ಅರ್ಥ ಮಹಲ್ ಅಂದರೆ ತಾಲೂಕು ಇಲ್ಲೂ ಕೂಡ ಅಷ್ಟೇ ಮಕ್ಕಳೇ ಈ ಜಮೀನಿನಲ್ಲಿ ಏನು ಉತ್ಪಾದನೆ ಆಗ್ತದೋ ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನು ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗಿತ್ತು ಹಾಗಾಗಿ ಅನೇಕ ಜಮೀನ್ದಾರರು ತಮ್ಮ ಭೂಮಾಲೀಕತ್ವವನ್ನು ಕಳ್ಕೊಳ್ತಾರೆ ಹಾಗಾಗಿ ಅವರನ್ನು ಅಲ್ ಅವಲಂಬಿಸಿದ್ದಂಥ ಒಂದಷ್ಟು ಸಣ್ಣ ಕೃಷಿಕರು ಹಾಗೆಯೇ ಕೃಷಿ ಕೂಲಿ ಕಾರ್ಮಿಕರು ಏನಿದ್ರು ಅವರು ನಿರ್ಗತಿಕರು ಆಗ್ತಾರೆ ಈ ಪದ್ಧತಿಯನ್ನು ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಹಾಗೆಯೇ ಪಂಜಾಬ್ ದೆಹಲಿ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದಿದ್ದರು ನೀವು ಈ ನಕಾಶೆಯಲ್ಲಿ ಈ ಪ್ರದೇಶಗಳನ್ನು ಗಮನಿಸ್ಬೋದು ಮಕ್ಕಳೇ ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಪಂಜಾಬ್ ಹಾಗೆಯೇ ದೆಹಲಿ ಸರಿಯಾಗಿ ಗಮನಿಸಿ ಮಕ್ಕಳೇ ಈ ಭಾಗಗಳಲ್ಲಿ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದಿದ್ರು ಮುಂದಕ್ಕೆ ರೈತವಾರಿ ಪದ್ಧತಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಅಲೆಕ್ಸಾಂಡರ್ ರೀಡ್ ಈತ ಸಾವಿರದ ಏಳುನೂರ ತೊಂಬತ್ತ ಎರಡರಲ್ಲಿ ಈ ರೈತವಾರಿ ಪದ್ಧತಿಯನ್ನು ತಮಿಳುನಾಡಿನ ಬಾರಮಹಲ್ ಪ್ರಾಂತ್ಯದಲ್ಲಿ ಜಾರಿಗೆ ತರ್ತಾನೆ ಅದಾದ ನಂತರ ಎರಡನೇ ಚಿತ್ರದಲ್ಲಿರುವವನು ಮನ್ರು ಈತ ಸಾವಿರದ ಎಂಟುನೂರ ಒಂದರಲ್ಲಿ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಈ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಈ ರೈತವಾರಿ ಪದ್ಧತಿಯ ಪ್ರಕಾರ ಸರಕಾರ ಮತ್ತು ರೈತನ ನಡುವೆ ನೇರ ಸಂಪರ್ಕ ಇತ್ತು ರೈತ ನೇರವಾಗಿ ತನ್ನ ಕೃಷಿ ಭೂಮಿಯಲ್ಲಿ ಪಡೆದ ಉತ್ಪನ್ನದ ಶೇಕಡ ಐವತ್ತರಷ್ಟು ಅಂದರೆ ಅರ್ಧದಷ್ಟು ಭಾಗವನ್ನು ಕಂದಾಯದ ರೂಪದಲ್ಲಿ ಸರಕಾರಕ್ಕೆ ಸಲ್ಲಿಸಬೇಕಾಗಿತ್ತು ಈ ಕಂದಾಯ ವ್ಯವಸ್ಥೆ ಏನಿತ್ತು ಅದನ್ನು ಮೂವತ್ತು ವರ್ಷಗಳ ಅವಧಿಗೆ ನಿಗದಿ ಮಾಡಿದರು ರೈತ ಮೂವತ್ತು ವರ್ಷಗಳವರೆಗೆ ಪ್ರತಿ ವರ್ಷ ಉತ್ಪನ್ನದ ಅರ್ಧದಷ್ಟು ಭಾಗವನ್ನು ಸರ್ಕಾರಕ್ಕೆ ಕೊಡಬೇಕಾಗಿತ್ತು ಇಲ್ಲಿ ರೈತರಿಗೆ ಭೂಮಿಯ ಮೇಲಿನ ಹಕ್ಕನ್ನು ನಿಗದಿ ಮಾಡಿದ್ರೂ ಕೂಡ ಆತ ಹೆಚ್ಚಿನ ಮೊತ್ತದ ಕಂದಾಯವನ್ನು ಸರ್ಕಾರಕ್ಕೆ ಕೊಡುವ ಕಾರಣ ಕೊಡಬೇಕಾಗಿದ್ದ ಕಾರಣ ಬಹಳಷ್ಟು ಕಷ್ಟವನ್ನು ಎದುರಿಸಬೇಕಾಗಿತ್ತು ಮಕ್ಕಳೇ ಅವನಿಗೆ ಕಾಲ ಕಾಲಕ್ಕೆ ಅಷ್ಟೊಂದು ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಪರಿಣಾಮವಾಗಿ ಅವನಿಗೆ ನಿಗದಿತ ಮೊತ್ತದ ಕಂದಾಯವನ್ನು ಸರ್ಕಾರಕ್ಕೆ ಕೊಡಲಿಕ್ಕೆ ಕಷ್ಟ ಆಗ್ತಾಯಿತ್ತು ಹಾಗಾಗಿ ಆತ ಏನು ಮಾಡ್ತಿದ್ದ ಸಾಲ ಮಾಡ್ತಾ ಇದ್ದ ಇಲ್ಲಾಂದರೆ ಅವನ ಭೂ ಮಾಲೀಕತ್ವ ಹೋಗ್ತಾಯಿತ್ತು ಆತ ಲೇವಾದೇವಿದಾರರಲ್ಲಿ ಅಂದರೆ ಬಡ್ಡಿಗೆ ಯಾರು ದುಡ್ಡು ಕೊಡ್ತಾರೋ ಅವರನ್ನು ನಾವು ಲೇವಾದೇವಿದಾರರು ಅಂತ ಹೇಳ್ತೇವೆ ಅವರಿಂದ ಸಾಲವನ್ನು ಪಡ್ಕೊಳ್ತಾ ಇದ್ದ ಬಳಿಕ ಅದನ್ನು ಕಂದಾಯ ರೂಪದಲ್ಲಿ ಸರಕಾರಕ್ಕೆ ಇದ್ದ ಇಂತಹ ಸಮಯದಲ್ಲಿ ಕಪ್ತ ಸಮಯಕ್ಕೆ ಆತನಿಗೆ ಹಣವನ್ನು ಹಿಂದಿರುಗಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅವನಿಗೆ ಪರಿಣಾಮ ಆತ ತನ್ನ ಭೂಮಿಯನ್ನು ಅವನಲ್ಲಿ ಒತ್ತೆ ಇಡಬೇಕಾಗಿ ಬರ್ತಾಯಿತ್ತು ದೇವಿದಾರನಲ್ಲಿ ಭೂಮಿಯನ್ನು ಒತ್ತೆಯಿಡ್ತಾಯಿದ್ದ ಒತ್ತೆ ಇಟ್ಟಂತಹ ಭೂಮಿಯನ್ನು ಮತ್ತೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಆತ ಸಂಪೂರ್ಣ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದ ಗಮನಿಸಬೇಕು ಮಕ್ಕಳೇ ಏನು ರೈತರ ಒಳಿತಿಗಾಗಿ ಈ ಪದ್ಧತಿಯನ್ನು ಜಾರಿಗೆ ತಂದ್ರ ಈ ಪದ್ಧತಿಯಿಂದಲೇ ರೈತ ಬಹಳಷ್ಟು ತೊಂದರೆಯನ್ನು ಅನುಭವಿಸಿರುವಂಥದ್ದು ಸಾಲದ ಸುಳಿಗೆ ಸಿಲುಕಿ ಬಹಳಷ್ಟು ಕಷ್ಟವನ್ನು ಆತ ಅನುಭವಿಸ್ತಾನೆ ಇನ್ನು ಈ ಬ್ರಿಟಿಷ್ ಕಂದಾಯ ನೀತಿಯ ಪರಿಣಾಮಗಳು ಏನು ಅನ್ನುವಂಥದ್ದನ್ನು ತಿಳ್ಕೊಡುವ ಮಕ್ಕಳೇ ಮೊದಲನೆಯದಾಗಿ ರೈತರನ್ನು ಶೋಷಿಸುವಂತಹ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಗ್ತದೆ ಹಾಗೆಯೇ ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಕೂಡ ಒಳಗಾಗ್ತಾರೆ ಇನ್ನು ಭೂಮಿ ಇದು ಮಾರಾಟದ ವಸ್ತು ಆಗ್ತದೆ ಪರಭಾರೆ ಮಾಡಿ ಹಣವನ್ನು ಸಾಲವಾಗಿ ಪಡೆಯಲಿಕ್ಕೆ ಈ ಭೂಮಿಯನ್ನೇ ಏನು ಅಡವಿಡ್ತಾ ಇದ್ರು ಅಥವಾ ಒತ್ತೆಯಿಡ್ತಾಯಿದ್ರು ಅನೇಕ ಜಮೀನ್ದಾರರು ಕಂದಾಯವನ್ನು ಸಲ್ಲಿಸುವಂತಹ ಕಾರಣಕ್ಕೋಸ್ಕರ ತಮ್ಮ ಜಮೀನನ್ನು ಪರಭಾರೆ ಮಾಡ್ತಾಯಿದ್ರು ಹಾಗೆಯೇ ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನು ಕೂಡ ಇಲ್ಲಿ ಭಾರತೀಯರು ಬೆಳಿಬೇಕಾಗಿತ್ತು ಇಲ್ಲಿನ ರೈತರು ಬೆಳಿಬೇಕಾಗಿತ್ತು ಜೊತೆಯಲ್ಲಿ ಹಣದ ಲೇವಾದೇವಿದಾರರು ಬಹಳಷ್ಟು ಬಲಿಷ್ಠರಾಗಿ ರೈತರನ್ನು ಶೋಷಣೆಗೆ ಒಳಪಡಿಸ್ತಾರೆ ಈ ಎಲ್ಲ ಸಮಸ್ಯೆಗಳು ಈ ಕಂದಾಯ ನೀತಿಯಿಂದ ಹುಟ್ಟಿಕೊಳ್ತದೆ ಮಕ್ಕಳೇ ಈಗ ನಾವೇನು ಓದಿದ್ವೋ ಅದನ್ನು ಒಮ್ಮೆ ಅವಲೋಕನ ಮಾಡುವ ಮಕ್ಕಳೇ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಒಂದಷ್ಟು ವಿಷಯಗಳನ್ನು ಕಲಿತುಕೊಂಡೆವು ನಾಗರಿಕ ಸೇವೆಗಳು ಹಾಗೆಯೇ ನ್ಯಾಯಾಂಗ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಸೈನ್ಯ ವ್ಯವಸ್ಥೆ ಇಷ್ಟು ವಿಚಾರಗಳನ್ನು ಇಲ್ಲಿ ತಿಳ್ಕೊಂಡೆವು ಇನ್ನು ಭೂ ಕಂದಾಯ ನೀತಿಗಳಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿ ಮಹಲ್ವಾರಿ ಪದ್ಧತಿ ರೈತ್ವಾರಿ ಪದ್ಧತಿ ಹಾಗೆಯೇ ಕಂದಾಯ ನೀತಿಯ ಪರಿಣಾಮಗಳನ್ನು ಕೂಡ ತಿಳ್ಕೊಂಡೆವು ಈಗ ಗೃಹಪಾಠ ಮಕ್ಕಳೇ ಬರ್ಕೊಳ್ಳಿ ಬ್ರಿಟಿಷರ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ತಂದಂಥ ಸುಧಾರಣೆಗಳು ಯಾವುವು ಬ್ರಿಟಿಷರ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ತಂದಂಥ ಸುಧಾರಣೆಗಳು ಯಾವುವು ಎರಡು ರೈತಾರಿ ಪದ್ಧತಿ ಒಳಗೊಂಡಿದ್ದಂಥ ಪ್ರಮುಖ ಅಂಶಗಳು ಯಾವುವು ಮೂರು ಬ್ರಿಟಿಷರ ಕಂದಾಯ ನೀತಿಗಳಿಂದ ಉಂಟಾದ ಪರಿಣಾಮಗಳು ಯಾವುವು ಮಕ್ಕಳು ಈ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಬರೀರಿ ಇನ್ನು ಈ ಪಾಠದ ಮುಂದಿನ ವಿಷಯಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳುವ ಧನ್ಯವಾದಗಳು